Hello everyone, welcome to CAD NEST YouTube channel. So, if you have a table na hege create model, matte table style na hege choose madodu anta nodona. So, now previous class alli text matte single line text, multi line text agirbodu, matte text style na create madirbodu, adanna na previous class alli nodidvi. So, text admele next bekagirudu namge table. Table creation enik beku. So, ega namma plan alli navu enen materials na use madirthivi. So, number of materials eshtu matte ಕ್ವಾಂಟಿಟಿ ಆಗಿರ್ಬೋದು. ಸೊ ಎಷ್ಟು ಕೆಜಿಸ್ ಇದೆ, ಸೊ ಸ್ಯಾಂಡು ಸಿಮೆಂಟು ಅದನ್ನೆಷ್ಟು ತೊಗೊಂಡಿರ್ಬೋದು, ಮತ್ತು ಅದರ ಕಾಸ್ಟ್ ಏನಾಗಿರ್ಬೋದು, ಇದೆಲ್ಲದಕ್ಕೂ ನಾವು ಟೇಬಲ್ನ ಯೂಸ್ ಮಾಡ್ತೀವಿ. ಸೊ ಟೇಬಲ್ನ ನಾವು ಎಲ್ಲಾದರೂ ಸೆಲೆಕ್ಟ್ ಮಾಡ್ಬೋದು ಟೇಬಲ್ ಅಂತ. ಸೊ ಶಾರ್ಟ್ಕಟ್ ಬಂದು ಟಿ ಬಿ ಎಂಟರ್ ಅಂತ ಆದರೂ ತೊಗೋಬೋದು. ಸೊ ಟಿ ಬಿ ಎಂಟರ್ ಅಂತ ಕೊಟ್ಟರೆ ಈ ಥರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಈ ಥರ ಪ್ಯಾಟರ್ನ್ ರೆಡಿ ಇರುತ್ತೆ. ಅಂದರೆ ಫಸ್ಟ್ ರೋ ಬಂದು ಟೈಟಲು, ಸೆಕೆಂಡ್ ಬಂದು ಹೆಡ್ಡರು, ಥರ್ಡ್ ಬಂದು ಡೇಟಾ. ಈ ಪ್ಯಾಟರ್ನ್ ನಾವೇನಾದ್ರು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ರೋ ಸೆಲ್ ಸ್ಟೈಲಲ್ಲಿ ಟೈಟಲ್ ಬದಲು ಡೇಟಾ ಕೊಡ್ತೀನಿ, ಸೊ ಲಾಸ್ಟ್ ಇಲ್ಲಿ ಬಂದು ಟೈಟಲ್ ಕೊಡ್ತೀನಿ. ಸೊ ಈ ಥರ ಪ್ಯಾಟರ್ನ ನಾವು ಚೇಂಜ್ ಮಾಡ್ಕೋಬೋದು. ಟೈಟಲ್, ಹೆಡರ್, ಡೇಟಾ, ಓಕೆ. ಸೊ ಕಾಲಮ್ಸ್, ನಂಬರ್ ಆಫ್ ಕಾಲಮ್ಸ್ ನಾವು ಚೇಂಜ್ ಮಾಡ್ಬೋದು. ಸೊ ಫೋರ್ ಕಾಲಮ್ಸ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕಾಲಮ್ ವಿಡ್ತ್ ಸೈಜ್ನ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಡೇಟಾ ರೋಸ್ ಅಂತ ಇದೆ, ರೋಸ್ 6 ಇದೆ, ನಾನು ಜಸ್ಟ್ 3 ಅಂತ ಕೊಟ್ಟು ಓಕೆ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಟೇಬಲ್ ಇನ್ಸರ್ಟ್ ಆಗುತ್ತೆ. ಸೊ ಒನ್ಸ್ ಈ ಥರ ಟೇಬಲ್ ಇನ್ಸರ್ಟ್ ಆದಮೇಲೆ ನಾವು ಮತ್ತೆ ಟೆಕ್ಸ್ಟ್ ಕಮಾಂಡ್ನ ತೊಗೊಂಡು ಇದರಲ್ಲಿ ಟೈಪ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿರಲ್ಲ. ಸೊ ಈ ಒನ್ಸ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈಗ ಟೈಟಲಲ್ಲಿ ನಾವೇನು ಕೊಡ್ತೀವಿ, ಲೈಕ್ ಸ್ಕೆಡ್ಯೂಲ್, ಸ್ಕೆಡ್ಯೂಲ್ ಆಫ್ ಓಪನಿಂಗ್ಸ್ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಹೆಡ್ರಲ್ಲಿ, ಸೊ ಇಲ್ಲಿ ಸೀರಿಯಲ್ ನಂಬರ್, ಸೊ ಇಲ್ಲಿ ಮೆಟೀರಿಯಲ್ ಟೈಪು, ಸೊ ಇಲ್ಲಿ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದೀವಿ ಅಂತ ಕೊಡ್ಬೋದು. ಸೊ ಇಲ್ಲಿ ಬೇಕಿದ್ರೆ ನಾವು ಕಾಸ್ಟ್ನ ಮೆನ್ಷನ್ ಮಾಡ್ತೀವಿ. ಸೊ ಇದು ಟೇಬಲ್ ಕ್ರಿಯೇಟ್ ಮಾಡೋ ಸ್ಟೈಲು. ಸೊ ಇಲ್ಲಿ ನಾವೇನಾದರೂ ಸೀರಿಯಲ್ ನಂಬರಲ್ಲಿ ಚೇಂಜ್ ಮಾಡ್ತೀವಿ, ಲೈಕ್ ಇಲ್ಲಿ 2, ಸೊ ನೆಕ್ಸ್ಟ್ ಇಲ್ಲಿ 3. ಇದು ಡಿಫಾಲ್ಟ್ ಟೇಬಲ್ಲು. ಸೊ ಇಲ್ಲಿ ಮೆಟೀರಿಯಲ್ ಸಿಮೆಂಟು ಸ್ಯಾಂಡು ಏನಾದರೂ ಕೊಟ್ಟು ನೀವು ಚೇಂಜ್ ಮಾಡ್ಕೋತೀರ. ಸೊ ಈಗ ನಮ್ಮದೇ ಪ್ಯಾಟ್ ಇದು ಸ್ಟ್ಯಾಂಡರ್ಡು, ಡಿಫಾಲ್ಟಲ್ಲಿ ಇರುತ್ತೆ ಆಟೋಕ್ಯಾಡಲ್ಲಿ. ಈಗ ನಮ್ಮದೇ ಪ್ಯಾಟರ್ನಲ್ಲಿ ನಾವು ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದಕ್ಕೆ TS ಎಂಟರ್ ಅಂತ ಹೇಳಿದ್ರೆ ಟೇಬಲ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಟೇಬಲ್ ಸ್ಟೈಲಲ್ಲಿ ನೋಡಿ, ಈಗ ನಾನು ಡ್ರಾ ಮಾಡಿರೋದು ಸ್ಟ್ಯಾಂಡರ್ಡು, ಸೊ ಡಿಫಾಲ್ಟ್ ಸ್ಟೈಲು. ಸೊ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡ್ತೀರಾ, ಸೊ ಅದನ್ನು ರಿನೇಮ್ ಮಾಡಬೇಕು. ಟೇಬಲ್ ಅಂತ ರಿನೇಮ್ ಮಾಡಿದ್ದೀನಿ. ಸೊ ಕಂಟಿನ್ಯೂ. ಸೊ ಈ ಥರ ಹೊಸ ಕಾಲಮ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಸೊ ಫಿಲೆಟ್ ಕಲರ್ ಮತ್ತು ಅಲೈನ್ಮೆಂಟು, ಫಾರ್ಮ್ಯಾಟು ಎಲ್ಲಾನು ಪ್ರತಿಯೊಂದಕ್ಕೂ ಚೇಂಜ್ ಮಾಡ್ಬೋದು. ಈಗ ಸೆಲ್ ಸ್ಟೈಲ್ ಯಾವುದ್ರಲ್ಲಿ ಸೆಲೆಕ್ಷನಲ್ಲಿದೆ, ಡೇಟಾಲ್ಲಿದೆ. ಸೊ ನಾನು ಟೈಟಲ್ಗೆ ಸೆಲೆಕ್ಟ್ ಮಾಡಿ ಟೈಟಲ್ಗೆ ಚೇಂಜಸ್ ಮಾಡ್ತೀನಿ. ಸೊ ಫಿಲ್ ಕಲರ್ ಬಂದು ಇದಕ್ಕೆ ನಾನು ಎಲ್ಲೋ ಇಡ್ತೀನಿ. ಸೊ ಈ ಥರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗುತ್ತೆ. ಅಲೈನ್ಮೆಂಟ್ ಟಾಪ್ ಲೆಫ್ಟ್ ಅಥವಾ ಮಿಡಲ್ ಲೆಫ್ಟ್ ನಮ್ಗೆ ಹೇಗೆ ಬೇಕು, ಸೊ ಬಾಟಮ್ ಲೆಫ್ಟ್ ಈ ಥರ ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಅದ್ರ ಮಾರ್ಜಿನ್ಸ್ನು ನಾವು ಸೈಜಸ್ಸು ಚೇಂಜ್ ಮಾಡ್ಬೋದು. ಸೊ ಟೆಕ್ಸ್ಟಿಗೆ ಬಂದರೆ, ಸೊ ಟೈಟಲ್ ಅಂತ ಏನು ಅದರಲ್ಲಿ ಡಿಸ್ಪ್ಲೇ ಆಗ್ತಿದೆ ಅದನ್ನು ನಾವು ಕೊಡ್ಬೋದು. ಸೊ ಇದರಲ್ಲಿ ಟೆಕ್ಸ್ಟ್ ಸ್ಟೈಲ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ಟೆಕ್ಸ್ಟ್ ಸ್ಟೈಲ್ನ ನಾವೇ ಓನಾಗಿ ಕ್ರಿಯೇಟ್ ಮಾಡಿದರೆ ಅದ್ರಲ್ಲಿ ಸೇವ್ ಆಗಿರುತ್ತೆ, ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ನಾನು ಲಾಸ್ಟ್ ಪ್ರೀವಿಯಸ್ಸಲ್ಲಿ ಸ್ಟೈಲ್ 1 ಅಂತ ನನ್ನ ಓನ್ ಟೆಕ್ಸ್ಟ್ ಸ್ಟೈಲ್ನ ಕೊಟ್ಟಿದ್ದೆ, ಸೊ ಅದನ್ನು ಇದರಲ್ಲಿ ಅಸೈನ್ ಮಾಡಿದ್ದೀನಿ ಅದಕ್ಕೆ. ಸೊ ಟೆಕ್ಸ್ಟ್ ಕಲರು ನಾನು ರೆಡ್ ಕೊಡ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಆ್ಯಂಗಲ್ ಏನಾದರೂ ನಿಮ್ಗೆ ಕ್ರಾಸ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅಲ್ಲಿ ಆ್ಯಂಗಲ್ನ ಅಸೈನ್ ಮಾಡ್ಬೋದು. ಸೊ ನೆಕ್ಸ್ಟು ಬಾರ್ಡರ್ಸಲ್ಲಿ
ಲೈನ್ ವೆಯ್ಟ್ ಏನಾದರೂ ಕೊಡ್ತೀರಾ ಅಂತ ಹೇಳಿದ್ರೆ ಲೈನ್ ತಿಕ್ನೆಸ್ ಕೊಡ್ಬೋದು, ನೆಕ್ಸ್ಟು ಲೈನ್ ಟೈಪು, ನೆಕ್ಸ್ಟು ಕಲರು. ಸೊ ಇದಿಷ್ಟು ಸೆಲ್ ಸ್ಟೈಲಲ್ಲಿ ಬರೀ ಟೈಟಲಿಗೆ ಮಾತ್ರ ಮಾಡಿಫಿಕೇಶನ್ ಆಗಿದೆ. ಇದೇ ಥರ ಹೆಡ್ಡರು ಮತ್ತು ಡೇಟಾಗೂ ನಾವು ಚೇಂಜ್ ಮಾಡಿ ಟೇಬಲ್ನ ಅಪ್ಲೈ ಮಾಡ್ಬೋದು. ಸೊ ಓಕೆ, ಸೆಟ್ ಕರೆಂಟ್, ಕ್ಲೋಸ್. ಸೊ ಈಗ ನಾನು TB ಎಂಟರ್ ಅಂತ ತೊಗೊಂಡ್ರೆ ಈಗ ನಾನು ಕ್ರಿಯೇಟ್ ಮಾಡಿರೋ ಸ್ಟೈಲ್ ಓಪನ್ ಆಗಿರುತ್ತೆ. ಸೊ ಅದರ ನೇಮು ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ಓಕೆ, ಇದರಲ್ಲಿ ಏನಾದರೂ ಮತ್ತೆ ಕಾಲಮ್ಸ್ ಏನಾದರೂ ಇದಕ್ಕೆ ನಿಮಗೆ ಬೇಕಾಗಿರೋಂಥ ಕಾಲಮ್ಸ್ ರೋಸ್ನ ಮಾಡಿಫಿಕೇಶನ್ ಮಾಡಿ ರೋ ಹೈಟ್ ಏನಾದರೂ ಕೊಡಬೇಕು ಅಂದರೆ ಕೊಡ್ಬೋದು ಚೇಂಜಸ್ ಮಾಡಿ. ಸೊ ಈಗ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಸೊ ಕಾಲಮ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಸೊ ನಾನು ಕ್ರಿಯೇಟ್ ಮಾಡಿರೋ ಸ್ಟೈಲಲ್ಲಿ ಮತ್ತು ಟೆಕ್ಸ್ಟ್ ಸ್ಟೈಲು, ಬ್ಯಾಕ್ಗ್ರೌಂಡ್ ಫಿಲೆಟ್ ಕಲರು ಎಲ್ಲನೂ ಅಪ್ಲೈ ಆಗಿದೆ. ಇದು ಓನ್ ಟೆಕ್ಸ್ಟ್ ಸ್ಟೈಲ್ ಕ್ರಿಯೇಷನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.